ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಂತನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ತೂಕ ವೇಟ್ ಲಾಸ್ ಅಂತಾರಲ್ಲ, ಅದು ತೂಕ ಕಡಿಮೆ ಆಗಲು ವೇಟ್ ಲಾಸ್ ಮಾಡಲು ಒಂದು ಅದ್ಭುತವಾದಂಥ ಮನೆ ಮದ್ದು ಬೈತಿ ನಿಮ್ಗೆ ಹೇಳ್ತೇನೆ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಾನು. ಮತ್ತು ಇದನ್ನು ಮತ್ತು ನಮ್ಮದು ಆಶ್ರಮದ ಉದ್ದೇಶ ಏನೈತಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು. ಮತ್ತು ಇದನ್ನು ಮಾಡಿ ಯಾವುದೋ ಥರದ ಅಡ್ಡ ಪರಿಣಾಮ ಇಲ್ಲ. ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದ್ರಿಂದ ನಿಮಗೆ ಯಾವ ಥರದ ದುಡ್ಡು ಕಾಸು ಏನು ಖರ್ಚಾಗೋದಿಲ್ಲ, ಕಟ್ಟಾಗೋದಿಲ್ಲ. ದಯವಿಟ್ಟು ಮಾಡಿರಿ, ಮಾಡಿ ಹುರುಪ್ತು ಬಿಡಿ ಅಂತೇಳಿ ಇನ್ನೊಮ್ಮೆ ಕಳಕಳಿ ಪ್ರಾರ್ಥನೆ ಮಾಡ್ತೇನೆ ನಾನು. ಏನು ತೂಕ ಕಡಿಮೆ ಆಗಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ಒಂದು ಗ್ಲಾಸ್ ಬಿಸಿನೀರಿಗೆ 2 ಟೇಬಲ್ ಚಮಚೆ ಈ ಸಾಬುಗೋಲು ಅಂತ ಸಿಗ್ತೈತಿ. ಸಾಬುಗೋಲು ಎಲ್ಲ ಮಾರ್ಕೆಟ್ನಾಗೂ ಸಿಗ್ತೈತಿ, ಕಿರಣಿ ಅಂಗಡಿಯಾಗ ಸಿಗ್ತೈತಿ, ಕೆಲವು ಇದ್ರಾಗ ಸ್ಟೋರ್ಸ್ನಾಗ ಸಿಗ್ತೈತಿ. ಅದನ್ನು ತೊಗೊಂಬರಿ, 2 ಟೇಬಲ್ ಚಮಚೆ ಅದನ್ನು ಹಾಕ್ರಿ. ಅದಕ್ಕೆ 1 ಸ್ಪೂನು ಅಥವಾ 1/2 ಲಿಂಬೆಹಣ್ಣು ಲಿಂಬೆಹಣ್ಣು ಹಾಕಬೇಕು. ಹಾಕಿ ರಸ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು. ಸರಳ ಆಯ್ತದು. ಏನು ಹೇಳ್ರಿ, 1 ಗ್ಲಾಸ್ ಬಿಸಿನೀರು, 2 ಟೇಬಲ್ ಚಮಚೆ ಸಾಬುಗೋಲು ಏನು ರೀ, ಆನಂತರ 1 ಟೇಬಲ್ ಚಮಚೆ ಲಿಂಬೆಹಣ್ಣಿನ ರಸ ಅಥವಾ 1/2 ಲಿಂಬೆಹಣ್ಣಿಂದು ಒಂದು ರಸ ಹಿಂಡ್ಕೋಬೇಕು. ಹಿಂಡ್ಕೊಂಡು ಅದನ್ನು ಸೇವನೆ ಮಾಡಿಬಿಡೋದು. ಬೆಳಗ್ಗೆ ಖಾಲಿ ಹೊಟ್ಟೆಯಾಗಿ ಮಾಡಬೇಕು. ಯಾವಾಗ ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಾಗಿ ಮಾಡಬೇಕು. ಇದು ಮಾಡಿದ್ರಪ್ಪ ಅಂದರೆ ಏನು ರೀ, ನಿಮ್ಮ ತೂಕ ಗ್ರ್ಯಾಜುವಲಾಗಿ ಕಡಿಮೆ ಹಾಕ್ಕೊತ ಬರ್ತೈತಿ. ತೂಕ ಕಡಿಮೆ ಹಾಕ್ಕೊತ ಬರ್ತೈತಿ, ಕಡಿಮೆ ಹಾಕ್ಕೊತ ಕಡಿಮೆ ಹಾಕ್ಕೊತ ಬರ್ತೈತಿ. ನಿಮಗೆ ಯಾವಾಗ ಸಫಿಷಿಯೆಂಟಾಗಿ ತೂಕ ಎಷ್ಟು ಕೈ ಇಷ್ಟು ಇರ್ಬೇಕಪ್ಪ ಅಂತ ನಾರ್ಮಲ್ ಬರ್ತೈತೆ, ಅವಾಗ ಬಿಟ್ಬಿಡ್ರಿ. ಅಲ್ಲಿವರೆಗೆ ಕುಡ್ಕೊತ ಬಂದ್ರೂ ಭಾಳ ಒಳ್ಳೆಯದು, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತು ಯಾವುದೋ ಥರದ ಅಡ್ಡ ಪರಿಣಾಮ ಇರುವುದಿಲ್ಲ ಏನು. ಇದು ಮಾಡಿ ಕಮೆಂಟ್ ಮಾಡಿ ನಂಗೆ ತಿಳಿಸಿರಂದ್ರೆ, ಮತ್ತು ಇದನ್ನು ವೇಟ್ ಲಾಸ್ ತಿಳಿಸ್ರಿ ಅಂತ ಅದು ಭಾಳ ಮಂದಿ ಹೇಳ್ತಾರೆ ನನಗೆ. ಅದಕ್ಕೆ ಸರಳ ಐತಿ, ಇದನ್ನು ಮಾಡಿರಿ ಅಂತ ಮಾಡಿದ್ರು ಉಪಯೋಗ ತೋರಿ ಅನ್ನೋದು ನನ್ನ ಈ ಆಶ್ರಮದ ಮೂಲ ಉದ್ದೇಶ. ನನ್ನ ಅನ್ನೋಕ್ಕಿಂತ ಈ ಆಶ್ರಮದ ಮೂಲ ಉದ್ದೇಶ. ಮತ್ತು ಮಾಡ್ತೀರಲ್ಲ, ಮಾಡಿ ಉಪಯೋಗ ತೊಗೊರಿ. ಯಾವುದೋ ಥರದ ಅಡ್ಡ ಪರಿಣಾಮ ಇಲ್ಲ, ಮಾಡಿರಿ ಏನು. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.